ಲಕ್ಷ್ಮವ್ವ ದೇಸಾಯರು ಹುಡುಗನ ಫೋಟೋ ಕೊಟ್ಟರ ಅದನ್ನ ತಂದು ಮನ್ಯಾಗ ಗಣಪತಿ ಮನ್ಯಾಗ ಇಟ್ಟಿದ್ನಿ ನೋಡತಿದ್ನಿ ನೋಡಿ ಇಲ್ಲಿ ಫೋಟೋ ಅಣ್ಣ ಫೋಟೋ ನೋಡಿ ನಾನು ಏನು ವೈದು ಬೇಕು ಬೇಕು ಬೇಡ ಬೇಡ ನನಗೆ ಮಾತಾಡಕತ್ತಿಲ್ಲ ಹುಡುಗ ನಿನಗೆ ಇಷ್ಟ ಆದೋ ಇಲ್ಲ ಹಿಂಗ್ಯಾಕ ಮುಖ ಸಾಪ್ ಮಾಡಿ ಏನಾಕತಿ ಹುಡುಗ ಇಷ್ಟ ಆಗೇನ ಅಂತ ಹೆಂಗ ಹೇಳೇಣ ಫೋಟೋ ನೋಡಿನಿ ನೀವು ಹೆಂಗ ಮಾಡ್ತೀರ ಮಾಡಿ ಯವ ಅವರು ಇವರು ನೋಡಿದ ಮನಿತನ ಅಲ್ಲಿದು ದೇಸಾಯ ನೋಡಿದ ಮನಿತನ ಐತಿ ಆ ಹುಡುಗನ ಏನರ ನೀ ಕೈ ಹಿಡಿದೆ ಅಂದ್ರೆ ನೀನು ಬಾಳೆ ಬಂಗಾರ ಆಕೈತಿವಾ ಇಲ್ಲ ನಾ ಕೋಬೇಡ ಅಣ್ಣ ನನ್ನ ಮದುವೆ ಬಗ್ಗೆ ವಿಚಾರ ಬಿಡು ನಿನ್ನ ಮದುವೆ ಏನರ ವಿಚಾರ ಮಾಡಿ ಅಣ್ಣ ಹುಚ್ಚಿ ನನ್ನ ಮದುವೆ ಬಗ್ಗೆ ವಿಚಾರ ಮಾಡಕ ಹಿರಿ ಅನ್ನದಾನ ನಿನ್ನ ಮದುವೆ ಬಗ್ಗೆ ವಿಚಾರ ಮಾಡಕ ನಾ ಅದಿನಿ ನಂದ್ಯಾಕ ನೀ ವಿಚಾರ ಮಾಡ್ತಿ ಮುಂದೆ ನಿನ್ನ ಜೀವನ ನೋಡ್ಕೋ ಫೋಟೋ ತೋರಿಸಿನಲ್ಲ ಆ ಹುಡುಗನ ಬಗ್ಗೆ ವಿಚಾರ ಮಾಡುವ ನನ್ನ ಮದುವೆ ಬಿಟ್ಬಿಡು ಆಯ್ತಣ್ಣ ನನ್ನ ಮದುವೆ ಆದ್ರೆ ನಿನ್ನ ಮದುವೆ ಆಗಲೇಬೇಕು ಫೋಟೋದಾಗ ಇರೋ ಹುಡುಗನ ಹೆಸರು ರೇಷ್ಮೆ ಸೀರೆ ಉಡಿಸಿ ನಾನು ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ಏನ್ ಮಲನ್ಗೌಡ್ರೆ ಆಸ್ತಿ ಬಗ್ಗೆ ಅಷ್ಟೇ ವಿಚಾರ ಇಟ್ಟಿರೇ ತಂಗಿದು ತಮ್ಮಂದು ಮದುವೆ ಮಾಡೋ ಆಸೆ ಏನಿಲ್ಲ ಏನಿಲ್ಲ ಕಲ್ಯಾಣ ಕೆಲಸ ಆಗು ಹೊತ್ತಿಗೆ ಅಕ್ಕದ ಈಗ ಏನಾಗಬೇಕು ಅದಾದ್ರೆ ಅಷ್ಟ ಚಂದಲ್ಲೇನು ನೀವು ನೋಡಿದ್ರ ಆಸ್ತಿ ವಿಚಾರ ಇತ್ತೇರಿ ನಿನ್ ತಮ್ಮ ನೋಡಿದ್ರ ಮದುವೆ ಮಾಡ್ಕೋಬೇಕು ತಂಗಿ ಮದುವೆ ಮಾಡ್ಬೇಕು ಅಂತ ಹೇಳಿ ಅಂತ ವಿಚಾರ ಇತ್ತಾನ ನನ್ನ ತಮ್ಮ ತನ್ನ ಮದುವೆ ಮಾಡ್ಕೋಬೇಕು ತಂಗಿ ಮದುವೆ ಮಾಡ್ಬೇಕಂತ ಆಸೆ ಇತ್ತಾನ ನನ್ನ ತಮ್ಮ ನನ್ನ ಮುಂದೆ ಈ ವಿಷಯ ಯಾಕೆ ಹೇಳಿಲ್ಲ ಗೌಡ್ತಿ ನಿನ್ ಲಾಭಕ್ಕಾಗಿ ನೀ ಏನ್ರ ಬೇರೆ ಹುಡಿಯನ ನಿನ್ ತಮ್ಮನ ಮದುವೆ ಮಾಡಬೇಕು ನಿನ್ ತಂಗಿ ಮದುವೆ ಮಾಡಬೇಕು ಅನ್ನೋ ವಿಚಾರದಾಗ ನಾ ಇದ್ರ ನೀವೇನ್ರಿ ಇನ್ನು ನನ್ನ ಮೇಲೆ ಅನುಮಾನ ಪಡಕತ್ತಿರಲ್ಲ ಏನು ನೀನು ನಮ್ಮ ತಮ್ಮಂದು ತಂಗಿದು ಲಗ್ನ ಮಾಡ್ಬೇಕಂತ ಹೇಳಿ ಮನಸ್ಸು ಮಾಡಿ ಅಷ್ಟು ಧಾರಾಳ ಮನಸ್ಸು ನಿನಗ್ ಬಂತ ನಾನು ಏನ್ತದೀನಿ ರಾಮು ನನ್ನ ಮೈದ್ನದನ ಲಕ್ಷ್ಮಿ ನಮ್ಮ ಹೆಣ್ಮಗಳು ನಾ ಮುಂದೆ ನಿಂತು ಮದುವೆ ಮಾಡಬಾರ್ದೇನು ಈ ಕಳ್ಳ ಕಕ್ಕಲಾತಿ ಇವತ್ತಿರೋದ ಅವತ್ತಿತ್ತಂದ್ರ ನನ್ನ ಮನಿ ಹಾಲು ಉಕ್ಕಿದಂಗ ಉಕ್ತಿತ್ತ ಇನ್ನು ಏನು ಕಾಲ ನಿಂತಿಲ್ರಿ ಗೌಡ್ರ ಇನ್ನ ನಾ ಹೇಳ್ದಂಗ ನೀವ್ ಕೇಳ್ಕೊಂತ ಇದ್ರ ನಮ್ ಮನ್ತಂದಾಗ ಹಾಲಿನ ಹುಳಿನ ಹರಿತೈತ್ರಿ ಅಲ್ಲ ರಾಮಂದು ಲಕ್ಷ್ಮಿದು ಮದುವೆ ಮಾಡ್ಬೇಕಂತೀನಿ ನಿನ್ ಮಾತು ಕೇಳ್ಬೇಕಾದ್ರ ಏನ್ ನಿನ್ ಮಾತ ರಾಮುದು ಲಕ್ಷ್ಮಂದು ಇಬ್ಬರದು ಮದುವೆ ಮಾಡ್ತೀನಿ ಖರ್ಚಿಗೆ ಎಷ್ಟ್ ಬೇಕು ಹೇಳೋ ಅಷ್ಟು ರೊಕ್ಕನು ಕೊಡ್ತೀನಿ ಆಸ್ತಿ ವಿಚಾರಕ್ಕೆ ಅವರು ಬರಬಾರ್ದು ನೀವು ಬರಬಾರ್ದು ವಿಚಾರ ಏನ ಚಲೋ ಇಟ್ಟಿದ್ದಿ ಆದ್ರೆ ನಿನ್ ಮಾತ ಯಾರು ಕೇಳ್ಬೇಕ ನೀ ಕೇಳ್ಬೇಕಣ ವೈನಿ ಮಾತ ನೀ ಕೇಳ್ಬೇಕ ನೀವು ಒಬ್ಬ ಹೂ ಅಂದ್ರೆ ಸಾಕ ಲಕ್ಷ್ಮಣ ಮದುವೆ ಆಗ್ತದ ನನ್ನ ಮದುವೆ ಆಗ್ತದ ದೇಸಾಯ ಅಂದಂಗ ಮೊದಲ ಕಲ್ಯಾಣ ಕಾರ್ಯ ಮುಗಿಲೇನ ಮುಂದಿನ ಮುಂದೆ ನೋಡೋಣತ್ತ ಲೇ ಹುಚ್ಚ ಇದೆಲ್ಲ ಆಗ್ಬೇಕಾದ್ರ ನಿಮ್ಮ ವೈನಿ ಕೆಳತ್ತ ಕೇಳು ನಿನ್ನ ಮದುವೆ ನಿನ್ನ ತಂಗಿ ಮದುವೆ ಮಾಡ್ತಾಳಂತ ಆದ್ರ ಆಸ್ತಿ ಅಕ್ಕಿಗೆ ಬೇಕಂತ ಇಷ್ಟೆಲ್ಲ ಷರತ್ತ ಕೇಳು ಅಣ್ಣ ಹೂ ಅಂದ್ರ ಆಸ್ತಿ ಕೈ ಬಿಟ್ಟು ಹೋಗ್ತದೇನ ನೀ ಇರು ತನಕ ಆಸ್ತಿ ನಿಂದ ಅಂದ್ರ ನಮ್ದ ಈ ಕಲ್ಯಾಣ ಕಾರ್ಯ ಆಗೋದಕ್ಕ ಹೂ ಅಣ್ಣನ ಲಕ್ಷ್ಮ ಒಬ್ಬಕ್ಕೆ ಗಂಡ ಮನಿಗೆ ಹೋದ್ಲ ಅಂದ್ರ ಏನ್ ಬೇಕಾದ ನಾವು ಕೋಟ ಕೇಸ ಅಡ್ಡಾಡಿ ಆಸ್ತಿ ನಮ್ಮಂತೆ ಮಾಡ್ಕೋಬಹುದು ಆಕಿಂದ ಒಂದ್ ಮದುವೆ ಆಗುತ್ತಕ್ಕ ಹೂ ಅಣ್ಣನ ರಾಮ ನಮ್ಮ ಮನೆ ತಂದಾಗ ಮಾತಿನ ತಕ್ಕಂತೆ ನಡ್ಕೋಬೇಕಪ್ಪ ಮಾತಿನ ತಕ್ಕಂತೆ ನಡ್ಕೋಲಿಕ್ಕಂದ್ರ ನಾವಿದ್ದು ಸತ್ತಂಗಪ್ಪ ಮಾತಿನಂಗ್ ನಡ್ಕೊಳ್ಳೋ ಕಾಲ ಹೋಯ್ತನ ಏನ ಇದ್ರು ಈಗ ಮೋಸ ಮಾಡಿ ಬದುಕೋದ್ ನಡ್ದೈತಿ ನೀ ಹೇಳಿದಂಗ ಅದು ಮಾತಿನಂಗ್ ನಡ್ಕೊಳಂಗ್ ವೈನಿ ಇದ್ಲಂದ್ರೆ ನಿನಗೆ ಇಷ್ಟ ಕಷ್ಟ ಬರ್ತೈತ ಅಣ್ಣ ಈಗಿನ ಕಾಲದಾಗ ಕರ್ಣ ನಂಗೆ ಬದುಕಬೇಡಣ ಬದುಕುದು ಬದುಕ್ತಿ ಆದ್ರ ನಾ ಅನ್ನೋರ್ನ ತುಳಿದು ಬದುಕ್ಬೇಕನ ಅಂದಾಗ ಜೀವನ ದಾಂಡಿಗೆ ಹತ್ತೋದು ರಾಮು ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ ಅದ್ರ ನೋವು ಏನಂತ ನಾ ಉಂಡಿನಿ ನೀವು ಬೇಡ ಅಷ್ಟೇ ಅಣ್ಣ ಅದೇನಾರ ಇರಲಿ ಅಕ್ಕ ಈಗ ವೈನಿ ಹೇಳ್ದಂಗ ಹೂ ಅಣ್ಣ ಕಲ್ಯಾಣ ಕಾರ್ಯ ಮುಗಿಸೋಣ ಮುಗಿಸಿದ ಮ್ಯಾಗ ನಮ್ಮ ಲಕ್ಷ್ಮ ಬರೇ ಗಂಡ ಮನೆ ಕಾಲಿಡ್ಲಿ ಇಲ್ಲಿ ನಾವು ಏನು ಮಾಡ್ಬೇಕಾದ್ರೆ ಮಾಡೋಣ ನನ್ನ ಮಾತಿಗೆ ಹೂ ಅನ್ನೋಣ ಏನು ಹೇಳಿದ್ರು ನೀನು ತಿಳ್ಕೊಳಲ್ಲ ನಿಮ್ಮ ಮನೆ ಜೊತೆ ನೀ ಇಷ್ಟು ಮಾತಾಡ ಮೊದಲ ನೀ ಬಾಯಿ ಸತ್ತವ ಮಾತಾಡಂದ್ರೆ ಏನರ ಮಾತಾಡ ಬರ್ತಿ ಮಾತಾಡ್ತೀನಿ ನಾನು ವೈನಿ ಜೊತೆ ನಾನೇ ಮಾತಾಡ್ತೀನಿ ರಾಮ ನಿನಗರ ಮದುವೆ ಆಗಕ್ಕ ಆಸೆ ಐತಿ ನಿಮ್ಮನ್ನ ಹೂ ಅನ್ನಕ್ಕ ನಾ ಯಾಕಂತ ನೋಡಿ ನಮ್ಮ ಅಣ್ಣಗ ನಿಮ್ಮ ಮ್ಯಾಗಿದ್ದ ನಂಬಿಕೆನ ಸತ್ತು ಹೋಗ್ಯದ ಹಂಗೆ ಹೂ ಅಂತಾನ್ರಿ
ಅವ ಹೂ ಅನ್ಬೇಕಂದ್ರೆ ನಿಮ್ಮ ಮ್ಯಾ ನಂಬಿಕೆ ಬರಬೇಕು. ನಿಮ್ಮ ಮ್ಯಾ ನಂಬಿಕೆ ಬರಬೇಕಂದ್ರೆ ನೀವು ನಂಬಿಕೆ ಬರುವಂಗ ನಮ್ಮ ಅಣ್ಣನ ಜೋಡಿ ನಡ್ಕೋಬೇಕ್ರಿ. ನಂಬಿಕೆ ಅನ್ನೋದು ಇನ್ನ ತನಕ ಅಣ್ಣ ತಮ್ಮಗ ಇಲ್ಲ ನಂಗಾತು. ನಿಮ್ಮ ಇಷ್ಟ ನಮಗೇನ್ರ ನಿಮ್ಮ ಮ್ಯಾಗ ನಂಬಿಕೆ ಬರ್ಬೇಕಂದ್ರ ನಮ್ಮ ಲಕ್ಷ್ಮಣ ಮೋದಿವಿ ಹೌದು ನಂಗೆ ಮಾಡ್ರಿ ಅಕ್ಕಿನ ಬಾಳೆ ದಂಡಿಗತ್ರಿ. ಅವಾಗ ಏನ್ರ ತಟಕ್ಕೆ ನಂಬಿಕೆ ಅನ್ನೋದು ಬರ್ತೈತಿ. ಅವಾಗ ಮುಂದಿನ ನಾನು ಮದುವೆನ ಮಾತಾಡೋನು, ಆಮೇಲೆ ಆಸ್ತಿ ಮಾತಾಡೋನು. ನಂಬಿಕೆ ಬರ್ಬೇಕಂದ್ರ ಲಕ್ಷ್ಮಣ ಮದುವೆ ಮಾಡ್ರಿ. ಲಕ್ಷ್ಮಣ ಮದುವೆ ಮಾಡ್ಬೇಕಂತಂದ್ರ ಆಸ್ತಿನ ಕೇಳಂಗಿಲ್ಲ ಅಂತೇಳಿ ಪತ್ರ ಬರ್ದು ಕೊಡ್ಬೇಕು ಅಂದ್ರ ಲಕ್ಷ್ಮಣ ಮದುವೆ ಮಾಡ್ತೀನಿ. ಪತ್ರ ಬರ್ದು ಕೊಟ್ಟ ಮ್ಯಾಗ ಮಾತಿಗೆ ತಿರುಗಿ ಬಿದ್ರ ಮದುವೆ ಮಾಡಿದ್ಮ್ಯಾಗ ನೀವೇನ ತಿರುಗಿದ್ರ ನೀವನ್ನು ಮಾತು ಬರಬರಿ. ಆಸ್ತಿ ಕೇಳಬಾರ್ದಂದ್ರ ಲಕ್ಷ್ಮಣ ಮದುವೆ ಖುಷಿ ಖುಷಿಯಿಂದ ಮಾಡಿಕೊಡ್ರಿ. ಆವಾಗ ನಮ್ಮ ಅಣ್ಣನು ಅಡ್ಡ ಬರೋದಿಲ್ಲ, ನಾನು ಅಡ್ಡ ಬರೋದಿಲ್ಲ. ಲಕ್ಷ್ಮಣ ಮದುವೆಯಾಗಿ ಗಂಡ ಮನೆಗೆ ಹಾಕಿ ಹೆಜ್ಜೆ ಇಟ್ಟ ಮ್ಯಾಗ ಆಸ್ತಿ ಮ್ಯಾಗ ಹಕ್ಕು ನಿಮ್ಮದ ಐತಂತ ಪತ್ರ ಬರ್ಕೊಡ್ತೇವೆ ಅಲ್ಲಿ ತನಕ. ಆಯ್ತು, ಲಕ್ಷ್ಮಣ ಮದುವೆ ಮಾಡೋಣ, ಅಲ್ಲಿ ತನಕ ನೀ ಜವಾಬ್ದಾರಿ. ನೀವೇನ್ರ ತಿರುಗಿ ಬಿದ್ದೆ ಅಂದ್ರ ಲಕ್ಷ್ಮಣ ಜೀವನ. ಯಾರ ಜೀವನಕ್ಕೆ ಯಾರು ಆಸರದಾರಿ? ಈಗ ಹಿಂಗೆ ಕೇಳ್ತೀರಿ, ನಾಳೆ ಏನ್ರ ಆಗಣ ನಮ್ಮ ಹತ್ರ ಮನೆ ಹಾಕಿ ಬಿಡ್ತೀರಿ. ಚಂದ್ರ, ಲಕ್ಷ್ಮಣ್ ಮದುವೆ ಆಗುತ್ತಾನ ಯಾರ ತಪ್ಪು ಯಾರ ಮ್ಯಾಗೂ ಹಾಕುದಿಲ್ಲ, ಅದು ನಾ ಹೇಳ್ದಂಗ ಕೇಳ್ತಿದ್ರ. ನೀವ್ ಏನ್ ಹೇಳ್ತೀರ ಅನ್ನೋದು ಗೊತ್ತ, ಮುಂದೆ ನೀವ್ ಏನ್ ಮಾಡ್ತೀರ ಅನ್ನೋದು ಗೊತ್ತ, ಪಾಪ ಮುಗ್ದ್ರನ್ನ ಹಿಂಗ ಬಲಿ ಕೊಡ್ತೀರ ಅನ್ನೋದು ಗೊತ್ತ. ನಾ ಹೇಳ್ದಂಗ ಕೇಳಿದ್ರ ಅವ್ರ ನ್ಯಾಗ ಬಲಿ ಕೊಡ್ಲು? ಅವ್ರ ಮದ್ವಿ ಮಾಡಿ ಅವ್ರ ಜೀವನ ದಂಡಿಗೆ ಹಚ್ಚಿರ್ತೀನಲ್ಲ. ಎಷ್ಟು ದಿನ ದಂಡಿಗೆ ಹಚ್ತೀರಿ? ಅವ್ರ ಆಸ್ತಿ ನಿಮ್ಮಂತೆ ಆಗುತ್ತಕ್ಕ ಮುಂದ ಅವ್ರೇನು ಭಿಕ್ಷೆ ಬಿಡ್ಬೇಕೇನ್ರಿ? ಭಿಕ್ಷೆರೇ ಬೇಡ್ಲಿ, ಬಿದ್ದು ಸಾಯ್ಲಿ, ನನಗೇನಾಗಬೇಕು? ಆಸ್ತಿ ನನ್ನ ಹೆಸರಾಗಿರ್ಬೇಕಲ್ಲ. ರಾಮು ನನ್ನ ಮೈದ್ನ, ಲಕ್ಷ್ಮಣ ನಂಗೆ ಹೆಣ್ಮಗಳಾಗಬೇಕು. ಅವ್ರನ್ನ ಕಡು ನೀರನ್ನ ಕೈ ಬಿಡ್ಲಿ. ನಿಮ್ಮ ಬುದ್ಧಿ ಹೆಂಗೈತತ್ತ ನನಗೆ ಗೊತ್ತಿಲ್ಲೇನ್ರಿ. ಬಾರಾಣ ಬಾರಿಕಲ್ಲ ನಿಮ್ಮ ಮನ್ಯಾಗ ದೊಡ್ದಿನಿ. ನಿಮ್ಮ ಬುದ್ಧಿ ಹೆಂಗೈತತ್ತ ನನಗೆ ಗೊತ್ತಿಲ್ಲೇನ್ರಿ. ಹಂಗೆ ಹೆಂಗೆ ವಿಚಾರ ಮಾಡ್ತೀವೋ ಅದ ಬುದ್ಧಿಗೆ ಇರ್ತೈತೆನ? ಹಾ, ಒಳ್ಳೆಯವ್ರು ಕೆಟ್ಟವ್ರು ಹಾಕಾರ, ಕೆಟ್ಟವ್ರು ಒಳ್ಳೆಯವ್ರು ಹಾಕಾರ. ಈಗ ನಮ್ಮ ಮೈನಿ ಬುದ್ಧಿ ಬದಲಾಗೈತಿ. ನಾವು ಹೂ ಅಂದೇವು ಅಂದ್ರೆ ನಮಗೇನ್ರ ಚಲೋ ಮಾಡ್ತಾರ, ಇಲ್ಲ ಅಂದ್ರೆ ಹಿಂಗ ಬಾರಿಕಲ ಸೇಡ್ ಬಯಸೋ ತಗೊಂಡಂದ್ಯಾ? ಇಷ್ಟು ದಿನ ಎಲ್ಲರಿಗೆ ನೀ ಬುದ್ಧಿ ಹೇಳವ, ಈಗ ನೀನ ಹಜ್ಜಿ ತಪ್ಪು ನಡೆಯಕತ್ತೀಯೇನೋ? ಏನ್ ಮಾತಾಡ್ತೀವೋ, ನನ್ನ ತಂಗಿ ಮದುವೆ ಮಾಡೋದು ಕೆಟ್ಟದ್ದೇನ? ನಾ ಮದುವೆಗೆ ಸಂಸಾರ ಕತ್ತದು ಕೆಟ್ಟದ್ದೈತೇನ? ನಮ್ಮ ಮೈನಿ ವಿಚಾರ ಕೆಟ್ಟದ್ದೈತೇನ? ಅಲ್ಲ, ನಾ ಮಾನ್ ಇರ್ತಕ್ಕ ಅಷ್ಟಂತ್ರ ಎಲ್ಲಿ ಕೈ ಬಿಟ್ಟು ಹೋಗುದಿಲ್ಲ. ಈಗ ನಮ್ಮ ಮೈನಿ ಹೇಳ್ದಂಗೆ ಕೇಳಿ, ನನ್ನ ತಂಗಿ ಮದುವೆ ನನ್ನ ಮದುವೆ ಮಾಡ್ಕೊಂಡೇವು ಅಂದ್ರ ನನ್ನ ತಂಗಿ ಗಂಡ ಮನೆ ನಡೆಯಕತ್ತಂದ್ರ ಅವಾಗ ನಮ್ಮ ಮೈನಿನ ಹೆಂಗ್ ಬೇಕು ಹಂಗ ಆಟ ಆಡ್ತದೆ. ಅದಕ್ಕಂತ ನಾ ಬುದ್ಧಿ ಬದಲ ಮಾಡಿನಿ. ನಿನ್ನ ವಿಚಾರಗಳು ಚಲೋ ಅದಾವ, ನಿನ್ನ ಮದುವೆ ವಿಚಾರ ದೂರಿಡ, ಮೊದಲು ಲಕ್ಷ್ಮಣ ಮದುವೆ ಮಾಡಿ ಮುಗಿಸೋನತ್ತ. ಏ ಹುಚ್ಚ, ನಾನು ಅದನ್ನ ಹಾಕತ್ತೀನೋ ನಿಮ್ಗೆ ಯಾಕೆ ತಿಳಿವಲ್ದು? ಅದಕ್ಕೆ ಲಕ್ಷ್ಮಣ ಮದುವೆ ಮಾಡೋ ಸಂಬಂಧ ನಮ್ಮ ಮೈನಿ ಹೇಳ್ದಂಗೆ ಕೇಳಿ, ಮುಂದೆ ನಮ್ಮ ಮೈನಿನ ಹೆಂಗ ಬೇಕಾದಂಗೆ ಆಟ ಆಡಿಸ್ಬೋದು. ನಮ್ಮ ಅಣ್ಣಗೆ ಅದೇ ಹೇಳಕತ್ತೀನಿ, ಅವನು ತಿಳ್ಕೊಳಕ್ತಾ ಇರಲಿಲ್ಲ. ನಿಮ್ಮ ಅಣ್ಣ ಮಾತಿನ ಮೇಲೆ ನಡೆಯವ, ಅವ್ನ್ಗೆ ಯಾಕೆ ಹೇಳಕ್ ಹೋದಿ? ನಮ್ಮ ಅಣ್ಣ ಮಾತಿನ ಮೇಲೆ ನಡೆಯವ, ಯಾರಿಲ್ಲ ಅಂದಾರ? ಆದ್ರೆ ನಮ್ಮ ವೈನಿ ಕಣ್ಣು ಬಿದ್ದಿದ್ದು ನಮ್ಮ ಅಣ್ಣನ ಆಸ್ತಿ ಮ್ಯಾಗ. ಆಕಿನಂತೆ ಆಸ್ತಿ ಮಾಡಿದ್ರೂ ತಂಗಿ ಬರೀಲಾಗ್ತಾರೆ. ಬಾಯಿ ಮಾತಿಗೆ ಈಗ ನಮ್ಮ ವೈನಿಗೆ ಆಸ್ತಿ ಮಾಡ್ತೀನಿ, ನಮ್ಮ ತಂಗಿ ಮದುವೆಯಾಗಲಿ, ಅವಾಗ ಏನು ಮಾಡ್ತೀನಿ ಅಂತ ನೋಡಕ್ಕ. ಏನ್ ಮಾಡ್ತೀವಿ ಮಾಡ, ಆದ್ರೆ ನಿನ್ನ ಕಾಲ ಮ್ಯಾಗ ನಿನ್ನ ಕಲ್ಲು ಹಾಕೋಬೇಡ. ಚಂದ್ರು, ಬಾರಾಣ ಬಾರಿಕೆಲ್ಲ ದೌಡ್ತಿ ತಾಲಿ ಇದ್ದಾವದಿ, ದೌಡ್ತಿ ಮ್ಯಾಲೆ ನಿನಗ ನಂಬಿಕೆ ಐತೆ? ನಂಬಿಕೆ ಅನ್ನೋದಿತ್ತಂದ್ರೆ ಅವ್ರ ಮನೆ ಕೆಲಸ ನಾಯಕ್ ಬಿಡ್ತಿದ್ದಾರೆ. ನೀ ತಿಳ್ಕೊಳಕತ್ತಿ, ಆದ್ರೆ ನನ್ನ ತಮ್ಮ ರಾಮ್ ತಿಳ್ಕೊಳ್ಳವಲ್ಲ, ನನ್ನ ತಮ್ಮಗೆ ನಾ ಹೆಂಗ ಎದುರಾಗ್ಲಿ? ಈಗ ರಾಮು ವಿಚಾರ ಮಾಡಿದ್ದು ಬರೋಬರಿನ ಐತ್ರಿ. ಯಾಕಂದ್ರೆ ಲಕ್ಷ್ಮಣ ಮದುವೆಯಾಗಿ ಹೋದ್ಲಿ ಅಂದ್ರೆ ದೊಡ್ಡ ಬಾರಣ ಕಡೆಯಕಾದಂಗತಿ. ಬಾರೇನ ಕಡೆಯಕತ್ತೈತಿ, ಆದ್ರೆ ನಮ್ಮ ಕಾಲ ಮೇಲೆ ನಾವ ಕಲ್ಲು ಹಾಕೊಂಡಂಗಾಕತ್ತೋ. ಲಕ್ಷ್ಮಣ ಮದುವೆ ಮಾಡ್ಬೇಕಂದ್ರೆ ನಾನು ಆಸ್ತಿ ಬರೆದು ಕೊಡ್ಬೇಕು. ಆಸ್ತಿ ಬರೆದು ಕೊಟ್ರೆ ನಮ್ಮ ತಮ್ಮನ ಜೀವನ ಹೆಂಗು? ನೀವಿದ ನಿಮ್ಮ ತಮ್ಮನ ಚಿಂತೆ ಮಾಡ್ತೀರಿ, ನಿಮ್ಮ ತಮ್ಮ ನಿಮ್ಮ ತಂಗಿ ಚಿಂತೆ ಮಾಡ್ತಾನೆ. ನಿಮ್ಮ ನಿಮ್ಮಲ್ಲ ಚಿಂತೆ ಮಾಡ್ಕೋದು ಕೂತ್ರಂದ್ರೆ ಮುಂದಿನ ವಿಚಾರ ಹೆಂಗ್ರಿ? ಈಗ ಮೊದಲು ಲಕ್ಷ್ಮಣ ಮದುವೆ ಮಾಡಿ ಕಳಿಸ್ರಿ, ಮುಂದಿನ ವಿಚಾರ ಮುಂದೆ ಮಾಡಿದ್ರೆ ಆಯ್ತು. ಲಕ್ಷ್ಮಣ ಮದುವೆ ಸಂಬಂಧ ಗೌಡ್ತಿ ಹೇಳ್ದಂಗ ಕೇಳ.
ಆಸ್ತಿ ಆಸ್ತಿ ಅಂತ ಯಾಕೆ ಸಾಯ್ತೀರಿ? ನಮ್ಮ ಅಣ್ಣ ನಿಮಗೆ ಬೇಕಾದೆಲ್ಲ ಮಾಡ್ಯಾನ. ಸುಮ್ಮನೆ ಇದೆಲ್ಲ ಆಸ್ತಿ ಆಸ್ತಿ ಅನ್ನೋ ಬದಲಿ ನಮ್ಮ ಅಣ್ಣನ ಜೊತೆ ಚಂದ ಇದ್ರ ಅವನು ಬಾಳೆನ ಬಂಗಾರ ಆಗ್ತೈತಿ, ಎಲ್ಲಾರ ಜೀವನನು ಚಂದ ಇರ್ತೈತಿ. ನಿಮಗೆ ಯಾಕೆ ತಿಳಿವಲ್ದು? ರಾಮು, ನನ್ನ ಜೀವನ ಚಂದ ಇಳಿದು ಮುಂದುಳಿತು ಅದೇನು ನಿಮಗೆ ತಲೆ ತುಂಬಲ್ಲಪ್ಪ. ನಿನ್ನ ಮದುವೆ ಮಾಡ್ತೀನಿ, ತಂಗಿ ಮದುವೆ ಮಾಡ್ತೀನಿ, ಆಸ್ತಿ ಬೇಕು ಏನೇನು ಹೇಳಲ್ಲ, ಅದ್ರ ಬಗ್ಗೆ ಮಾತಾಡೋ. ಗೌಡ್ರ, ರಾಮು ಮದುವೆ ಆಗ ಮ್ಯಾಗ ಅದನ, ಅವ ಹೂ ಅಂದನ, ನೀ ಹೂ ಅನ್ಬೇಕಷ್ಟೇ. ಈಗ ಅವ ಹೂ ಅಂದಿದ್ದು ಅವನ ಜೀವನ ದಂಡಿಗೆ ಹಚ್ಕೊಳಕಲ್ಲ, ಅವನ ತಂಗಿ ಜೀವನ ದಂಡಿಗೆ ಹಚ್ಚಕ. ಅದನ್ನ ನೀ ತಪ್ಪು ತಿಳ್ಕೊಂಡೆ. ಅಣ್ಣ, ಯಾರ ಜೀವನಾರ ದಂಡಿಗೆ ಹಚ್ಚಿರಿ? ಬೆಳದಿನ ಚೆನ್ನ ಮಗಳದ, ಮನ್ಯಾಗಿರೋದು ಚಲೋ ಅಲ್ಲ. ಇವ್ರು ಹೇಳ್ದಂಗೆ ಕೇಳಿ ಹೂ ಅಂದ್ರೆ ತಂಗಿ ಜೀವನಾರ ದಂಡಿಗೆ ಹತ್ತೈತಿಲ್ಲ, ಆಕಿನ ಮದುವೆ ಆಕೈತಿಲ್ಲ, ಆಕಿರೋ ಬಗ್ಗೆ ಅಣ್ಣ ನೀವು ಹೊಕ್ಕಳಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡ. ಅದೇನು ಮಾತಾಡ್ತಿ ಮಾತಾಡ, ನಾವು ಹೇಳ್ದಂಗಂತೂ ಅವ್ರು ಕೇಳಕ್ತಾ ಇರಲಿಲ್ಲ. ಇನ್ನು ಅವ್ರು ಹೇಳ್ದಂಗ್ರೆ ಕೇಳಿ ಬಾಳೆ ಸುದ್ದು ಮಾಡ್ಕೊಳು. ರಾಮ, ನಾ ಹೇಳ್ದಂಗೆ ಇವಾಗ ಕೇಳಕತ್ತಿದ್ರೆ ಇವನ್ ಪರಿಸ್ಥಿತಿ ಹಿಂಗೆ ಯಾಕಿತ್ತು? ಒಳ್ಳೆ ತನಕ ಕಾಲಿಲ್ಲ ಗೌಡ್ತಿ, ಈಗಿನ ಕಾಲದಾಗ ಬದುಕಬೇಕಪ್ಪ ಅಂದ್ರ ನಿನ್ನಂಗ ಕೆಟ್ಟ ಆಗಬೇಕು. ಅಣ್ಣ, ಒಳ್ಳೇದ್ ಹೋಗಿ ಕೆಟ್ಟದಾಗೈತಿ, ಕೆಟ್ಟದ ಹೋಗಿ ಒಳ್ಳೇದಾಗೈತಿ, ಈಗ ಒಳ್ಳೇದಾಗ ಹೊತ್ತು ಬಂದೈತಿ. ಸುಮ್ಮ ಹೂವನ್ನ ಮಾತಿ ಮಾತು ಹಚ್ಚಿದ್ರೆ ಏನೂ ಬರೋದಿಲ್ಲ. ಲಕ್ಷ್ಮಣ ಮದುವೆ ಮುಗಿಲಿ ಐತವಾಗ ಮುಂದಿನ, ಆದ್ರ ಈ ಹೊತ್ತಿನಾಗ ನೀ ಮಾತು ಕೇಳಬೇಕು. ಈ ಕುಂತ ಅನಾಥರಾಗಿ ಬರೀಕ್ಯಾರ, ನಾನು ಈ ವಿಚಾರ ಕಡ್ಡಾದ್ನಂದ್ರ ಅವ್ರೇನು ತಿಳ್ಕೊಳಕ್ಕೆ? ಅವ್ರು ಒಳ್ಳೇದಾಗತ್ತಂದ್ರ ಈ ಸಂದರ್ಭದೊಳಗೆ ನಾನು ಹೂ ಅನ್ನೋದೇ ಬೇಸ್. ಏನ್ ವಿಚಾರ ಮಾಡಕತ್ತೀರಿ ಗೌಡ್ರ? ಆತು, ಇದೊಂದು ಸಾರಿ ನಮ್ಮ ತಮ್ಮ ಅಂದಂಗ ಆಗ್ಲಿ. ಇದೊಂದು ಸಲ ಯಾಕ? ಇನ್ನು ಮುಂದ ನೀನು, ನಿನ್ನ ತಮ್ಮ, ನಿನ್ನ ತಂಗಿ ನಾ ಹೇಳ್ದಂಗ ಕೇಳಬೇಕು. ಇಷ್ಟು ದಿನ ನೀ ಏನು ಕೇಳಿಲ್ಲ, ಈಗ ತಂಗಿ ಮದುವೆ ಮಾಡು ನನ್ನ ಕತ್ತಿ, ಇದಕ್ಕೆ ನಾ ಯಾಕೆ ಅಡ್ಡಾಗ್ಲಪ್ಪ? ಅಣ್ಣ, ನನ್ನ ಮಾತಿಗೆ ಹೋಣಾಕತ್ತೆ. ಆಯ್ತಣ್ಣ, ಲಕ್ಷ್ಮಣ ಮದುವೆ ಮಾಡ್ಯಾರ ನೋಡೋಣ, ನಮಗೆ ಮುಂದೆ ಎಷ್ಟು ಚಲೋ ಆಕೈತಿ ಅನ್ನೋದು. ಅಣ್ಣ, ಆಗೋದೆಲ್ಲ ಒಳ್ಳೇದಕ್ಕಣ, ತಂಗಿ ಮದುವೆ ಮಾಡ್ತೀನಿ ಅಂದ್ರೆ ಭಾಳ ಖುಷಿ ಆಯ್ತಣ್ಣ, ನಂಗೆ ಭಾಳ ಖುಷಿ ಆಯ್ತು. ನಮ್ಮ ತಂಗಿದಳು ಆಕಿ, ಅಣ್ಣದೇರಾಗಿ ನಾವು ಆಕಿಗೆ ಲಗ್ನ ಮಾಡ್ಲಿಕ್ಕಂದ್ರೆ ನಮಗೇನು ಅಂದಾರ ಹೇಳು? ಆಯ್ತಣ್ಣ, ಅಣ್ಣದರಾಗಿ ಆಕಿನ ಮದುವೆ ಮಾಡೋಣ, ಆದ್ರೆ ನಿನಗೊಂದು ಮಾತು ಕೊಡ್ತೀನಿ, ನಿನ್ನ ತಮ್ಮಾಗಿ ಮತ್ತು ನಾನು ನಿನ್ನ ಮೊದಲಿನ ಮಲ್ಲನಗೋಡು ನೋಡೋದಾಗಕ್ಕೆ ಹಂಗೆ ನಾನು ಮಾಡೇ ಮಾಡ್ತೀನಿ. ನಿನ್ನ ತಮ್ಮನಿಂದ ಯಾವತ್ತೂ ನಿನಗೆ ಕೆಡಕ್ಕಾಗೋದಿಲ್ಲಣ. ಈಗ ವೈನಿ ಹೇಳ್ದಂಗೆ ಕೇಳು, ಮುಂದೆ ನನಗೆ ನೀ ಹೌದು ಹೌದು ಅಂತಿ. ರಾಮು, ಜೀವನದಾಗ ಏನ ಸಾಧಿಸ್ಬೇಕಣ್ಣಕತ್ತಿ, ನಿನ್ನ ಮಾತಿಗೆ ನಾನೇ ಆಗಲಿ, ನಿನ್ನ ಮೇಲೆ ನನ್ನ ನಂಬಿಕೆ. ನಿನಗೆ ತಾಳಿ ಕಟ್ಟಿ ನನ್ನ ತಮ್ಮಣ್ಣ ತಂಗಿನ 15 ವರ್ಷ ಬೀದಿ ಪಾಲು ಮಾಡಿನಿ, ಇನ್ನು ಅವ್ರನ್ನ ಬೀದಿ ಪಾಲು ಮಾಡೋಕೆ ನನ್ನ ಮನಸ್ಸಿಲ್ಲ. ನಿನ್ನ ಮಾತು ಕೇಳ್ತೇನೆ, ನಮ್ಮ ತಂಗಿ ಲಗ್ನ ಹೌದು ಹೌದು ಅನ್ನಂಗ ಮಾಡಿಕೊಡೋ ಜವಾಬ್ದಾರಿ ನಿಂದು. ಇದು ನೋಡು ಮನುಷ್ಯ ಲಕ್ಷ್ಮಿ ಅಂತಂದ್ರೆ, ಮದ್ವೆ ಮಾಡಿಕೊಡೋ ಜವಾಬ್ದಾರಿ ನಂದು, ಕಾಗದ ಪತ್ರದ ಮೇಲೆ ಸೈನ್ ಮಾಡೋ ಜವಾಬ್ದಾರಿ ನಿಂದು. ಎಷ್ಟರ ಆಶಯದ ಕದಿಯ, ಇಷ್ಟು ವರ್ಷ ಆ ಎಲ್ಲ ಆಸ್ತಿಯನ್ನು ನಿನ್ನ ಹೆಣಕ್ಕೆ ಬಡ್ಕೊಂಡೇನಿ. ಆಯ್ತು, ನನಗೆ ಆಸ್ತಿ ಹತ್ತಲ್ಲ, ನನ್ನ ತಮ್ಮ ನನ್ನ ತಂಗಿ ಹತ್ತು. ಆಯ್ತು, ನನ್ನ ತಂಗಿ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿ ಅಲ್ಲ, ನನಗೇನು ಆಸ್ತಿ ಏನು ಬೇಕಾಗಿಲ್ಲ, ನನಗೆ ನನ್ನ ತಂಗಿ ತಮ್ಮನ ಹೆತ್ತು. ನೀ ಅನ್ಕೊಂಡಂಗೆ ಆಗಲಿ, ನಾ ಅನ್ಕೊಂಡಂಗೆ ಆಗಲಿ ಅಂತಂದ್ರೆ ನಿನ್ನ ತಂಗಿ ಮದುವೆ ನೀ ಅನ್ಕೊಂಡಂಗೆ ಜಾಮ್ ಜೂಮ್ ಅಂತ ಆಗಲಿ. ರಾಮಣ್ಣ, ನಾನು ಮದುವೆ ಮಾಡ್ಬೇಕಂತಾನಣ್ಣ, ಒಟ್ಟು ನಾ ಏನು ಹೇಳಿದ್ರು ಕೇಳಲ್ಲಗಣ, ನೀ ಸ್ವಲ್ಪ ಏನರ ಹೇಳೋಣ ಅವನಿಗೆ. ಲಕ್ಷ್ಮವ್ವ, ರಾಮು ಬದುಕಿದ್ದ ನಿನ್ನ ಸಂಬಂಧ, ನಿನಗೆ ಒಳ್ಳೇದಾಗಲಿ ಅಂತೇಳಿ ಕನಸು ಇಟ್ಕೊಂಡು ಕೂತಾನ, ಅವನ ಕನಸು ನನಸಾಗುವಂಗೆ ನಡ್ಕೊಳ್ಳವ. ನಾನು ಮದುವೆ ಆಗ್ಬೇಕಂದ್ರೆ ವೈನಿಗೆ ಏನೂ ಆಸ್ತಿ ಕೇಳಬಾರ್ದಂತಣ್ಣ, ನಾವು ನನ್ನ ಸಲಗ ಆಸ್ತಿ ಬಿಟ್ಕೊಡ್ತೀರಿ ನೀವು? ಹುಚ್ಚಿ, ಆಸ್ತಿಕ್ಕಿಂತ ಹೆಚ್ಚಾಗಿ ನೀನು ರಾಮು ಅದಿರಿ, ನಿಮಗಿಂತ ಆಸ್ತಿ ತಗೊಂಡು ನಾ ಏನು ಮಾಡಲೇವ? ಅಣ್ಣ, ನನಗೇನು ಹುಡುಗನ್ ನೋಡಿರಿ, ಮದುವೆ ಆಗಿ ಹೋಗ್ತೀನಿ, ಆದ್ರೆ ರಾಮಣ್ಣನ ಜೀವನ ಹೆಂಗಣ? ತಂಗಿ, ರಾಮನ ಜೀವನ ಸುದ್ದು ಮಾಡಕ್ಕ ನಾ ಹಿರಿಯ ಅಣ್ಣನಾಗಿ ನಾ ಅದಿನವ, ಅದೆಲ್ಲ ಯೋಚನೆ ನೀ ಮಾಡಕ್ಕೆ ಹೋಗ್ಬೇಡವ. ಅಣ್ಣ,
ರಾಮಣ್ಣನ ನಂಬಿ ಸಾವಿತ್ರಿ ಅದಳಣ್ಣ, ನನ್ನ ಮದುವೆ ಆದ್ಮೇಲೆ ಅವ್ರದಿಬ್ಬರದು ಮದುವೆ ಮಾಡ್ತೀನಿ ಅಂತ ಮಾತು ಕೊಡು. ಯಾವ ಜನ್ಮದಾಗ ಏನು ಪುಣ್ಯ ತಟ್ಟಿತ್ತೇನವ, ಈ ಜನ್ಮದಾಗ ಇಂಥ ಅಣ್ಣ ತಂಗಿ ಸಿಕ್ಕಿರಿ. ನೀನು ಅಣ್ಣನ ಚಿಂತೆ ಮಾಡ್ತಿ, ಅಣ್ಣ ನಿನ್ನ ಚಿಂತೆ ಮಾಡ್ತಾನ. ಆಯ್ತವ, ರಾಮನ್ ಲಗ್ನ ಮಾಡೋ ಜವಾಬ್ದಾರಿ ನಂದು, ನೀ ಹಂಗಂತಿ ಹಂಗ ಮಾತು ಕೊಡ್ತೀನಿ. ಆಯ್ತಣ್ಣ, ದೇಸಾಯಿದ್ ನೋಡಿದ ಹುಡುಗನ ಮದುವೆ ಆಗ್ತೀನಿ, ನೀವು ಮದುವೆ ಸಜ್ಜು ಮಾಡಿ. ಇದೊಂದ್ಸಾರಿ ನಮ್ಮ ತಮ್ಮಂದಂಗ ಆಗ ತಮ್ಮಂದಂಗ ಆಗ ಇದೊಂದು ಸಲಿಯಾಕ ಒಂದು ಸಲಿಯಾಕ ಇನ್ನು ಮುಂದ ನೀನು ನಿನ್ನ ತಮ್ಮ ನಿನ್ನ ತಂಗಿ ನಾ ಹೇಳ್ದಂಗ ಕೇಳಬೇಕು. ನಮ್ಮ ವೈನಿ ಕಣ್ಣು ಬಿದ್ದಿದ್ದು ನಮ್ಮ ಅಣ್ಣನ ಆಸ್ತಿ ಆಕಿನಂತೆ ಆಸ್ತಿ ಮಾಡಿದ್ರೆ ತಂಗಿ ಮನೆ ಆಗ್ತದೆ. ಬಾಯಿ ಮಾತಿಗೆ ಬಾಯಿ ಮಾತಿಗೆ ಈಗ ನಮ್ಮ ವೈನಿಗೆ ಆಸ್ತಿ ಮಾಡ್ತೀನಿ, ನಮ್ಮ ತಂಗಿ ಮದುವೆ ಅವಾಗ ಏನು ಮಾಡ್ತೀನಿ ಅಂತ ನೋಡಕತ್ತೆ. ಇದು ನೋಡು, ಇದು ನೋಡು ಮನುಷ್ಯರ ಲಕ್ಷಣ ಅಂತಂದ್ರೆ ಮದ್ವೆ ಮಾಡ್ಕೊಡೋ ಜವಾಬ್ದಾರಿ ನಂದ್, ನಂದ್ ಆಗದ ಪತ್ರದ ಮೇಲೆ ಸೈನ್ ಮಾಡೋ ಜವಾಬ್ದಾರಿ ನಿಂದ. ನಿಂದ ಲಕ್ಷ್ಮಣ ಮದ್ವೆ ಮಾಡ ಅಲ್ಲಿ ತನಕ ನೀ ಜವಾಬ್ದಾರಿ, ನೀ ಜವಾಬ್ದಾರಿ. ನೀವೇನ್ರ ತಿರುಗಿ ಬಿದ್ದಂದ್ರ ಲಕ್ಷ್ಮಣ ಜೀವನ.